ನಿನ್ನೆ ಕಾನೂನು ಸಚಿವರು ಹೇಳಿದ್ರು ಈ ಮಸೂದೆಯಿಂದ ಗೋಮಾಂಸ ಮಾರಾಟ ರದ್ದಾಗುವುದಿಲ್ಲ ಗೋಹತ್ಯೆ ನಿಲ್ಲುವುದಿಲ್ಲ ಸರಿ ಜನರು ಒಪ್ಪಲ್ಲ ವಿಶೇಷವಾಗಿ ರಾಜ್ಯದ ಆರ್ಥಿಕತೆ ಮೇಲೆ ರೈತರ ಆರ್ಥಿಕತೆ ಮೇಲೆ ಮತ್ತು ಪೌಷ್ಟಿಕಾಂಶದಿಂದ ಬಳಲುತ್ತಿರುವ ಲಕ್ಷಾಂತರ ಬಡವರಿಗೆ ಸ್ಲಮ್ ವಾಸಿಗಳಿಗೆ ದಲಿತರಿಗೆ ಇವರಿಗೆ ಪೌಷ್ಟಿಕತೆ ಕಡಿಮೆ ಆಗಬಹುದು ಇವರ ರಾಜಕೀಯ ತವಲನ್ನು ತೀರಿಸಲಿಕ್ಕಾಗಿ ಈ ಕಾರಣ ಮತ್ತು ಸಂಘ ಪರಿವಾರದ ಒತ್ತಡದಿಂದ ಅನಿವಾರ್ಯವಾಗಿ ಕುರ್ಚಿ ಉಳಿಸಿಕೊಳ್ಳಲಿಕ್ಕಾಗಿ ಯಡಿಯೂರಪ್ಪ ಅವರು ಈ ಕಾನೂನು ತಂದಿದ್ದಾರೆ ಓಕೆ ಉತ್ತರ ಪ್ರದೇಶದಲ್ಲಿ ನಮ್ಮ ಯೋಗಿ ಅವರ ಸರ್ಕಾರ ಬಿಜೆಪಿ ಇದು ಫುಲ್ ಅಬ್ಸಲ್ಯೂಟ್ ಮೆಜಾರಿಟಿ 80 ಎಂಪಿಗಳ ಪೈಕಿ 78 ಎಂಪಿಗಳು ಬಿಜೆಪಿ ಇದು ಉತ್ತರ ಪ್ರದೇಶದಲ್ಲಿ ಇರುತ್ತೆ ಅಲ್ಲಿ 20 ಫ್ಯಾಕ್ಟರಿ ಇದೆ ಅಗರ್ವಾಲ್ ಗಳು ನಡೆಸೋದು ಬನ್ಯಾಗಲ್ ನಡೆಸೋದು ಬ್ರಾಹ್ಮಣರು ನಡೆಸೋದು ಆ ಫ್ಯಾಕ್ಟರಿಯ ಇವ 15 ಫ್ಯಾಕ್ಟರಿಗಳ ಮಾಲಕರು ಸಹ ನಮ್ಮ ಬಿಜೆಪಿ ಪಕ್ಷದ ಎಂಎಲ್ಎಗಳು ಮುಖಂಡರುಗಳು ಅವರ ದೊಡ್ಡ ಕೆಲಸ ಅಲ್ಕಬೀರ್ ಫ್ಯಾಕ್ಟರಿ ಆಗಲಿ ಅರೇಬಿಯನ್ ಫುಡ್ಸ್ ಅಲ್ಲಿಂತ 20 ಫ್ಯಾಕ್ಟರಿಗಳು ಜಗತ್ತಲ್ಲಿ ಬ್ರೆಜಿಲ್ ನಂತರ ಅತ್ಯಂತ ಹೆಚ್ಚು ಬೀಫ್ ಅನ್ನು ಇಂಡಿಯಾದಿಂದ ಅರಬ್ ರಾಷ್ಟ್ರಗಳಿಗೆ ಮುಸ್ಲಿಂ ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಮಾಡೋದು ಆ ಯುಪಿಯಿಂದ ಆ ಫ್ಯಾಕ್ಟರಿಗಳಿಂದ ಭಾರತದಿಂದ ಒಂದು ವೇಳೆ ಪ್ರಾಣಿ ಸಂತತಿ ಉಳಿಸಬೇಕಂದ್ರೆ ಮೊದಲು ಎಕ್ಸ್ಪೋರ್ಟ್ ಬಂದ್ ಮಾಡಬೇಕಲ್ಲ ಭಾರತೀಯರಿಗೆ ನೀವು ತಿನ್ನಬೇಡಿ ವಿದೇಶರು ತಿನ್ನಿ ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ಸುನಿಲ್ ಅಗರ್ವಾಲ್ ಯಾರು ಬಿಜೆಪಿದು ಎಕ್ಸ್ ಎಂಎಲ್ಎ ಕಾನ್ಪುರದಲ್ಲಿ ಫ್ಯಾಕ್ಟರಿ ಮಾಡಿ ನಡೆಸ್ತಿದ್ದಾರೆ ಅಲ್ಕವರ್ ಫ್ಯಾಕ್ಟರಿ ಎಂಡಿ ಅಂಡ್ ಸಿಎಂಡಿ ಚೇರ್ಮನ್ ಇಂತ ಪಟ್ಟಿಗಳು ನಾನು ನಿಮಗೆ 10 ನಿಮಿಷ ಟೈಮ್ ಕೊಟ್ಟರೆ ಈಗೆಲ್ಲ ನಿಮಗೆ ಪ್ರಿಂಟ್ ಔಟ್ ತೆಗೆದು ಕೊಡ್ತೇನೆ ಮೋದಿ ಸರ್ಕಾರ ಬಂದಂತ ಡಬಲ್ ಆಗಿದೆ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಅದರ ಡಬಲ್ ಆಗಿದೆ ಈಗ ಬೀಫ್ ಎಕ್ಸ್ಪೋರ್ಟ್ ಅದಕ್ಕೆ ಸಹ ಉತ್ತರ ಇಲ್ಲ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ದು ಜನರು ಆಗ ನಮ್ಮ ನಿರ್ಮಲಾ ಸೀತಾರಾಮ್ ಇವರು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಅವರು ಆಗ ಹೇಳಿದ್ರು ದಟ್ ಇಸ್ ನಾಟ್ ಗೋ ಓ ಖರಾಬಿಫ್ ಅಂತ ಹೇಳಿದ್ರು ಹೊಸ ವ್ಯಾಖ್ಯಾನ ಖರಾಬಿಫ್ ಅಂದ್ರೆ ಏನಂತ ಅದಕ್ಕೆ ಡೆಫಿನೇಷನ್ ಕೊಟ್ಟರೆ ಅದು ಖರಾಬಿಕ್ ಅಂತ ಹೇಳ್ತಾರೆ ಆದರೆ ಗೋ ಸಂರಕ್ಷಣೆ ಹೆಸರಲ್ಲಿ ಒಂದು ಲೂಟಿಕೋರ ಗ್ಯಾಂಗ್ ಉಂಟು ಕರ್ನಾಟಕದಲ್ಲಿ ಅವರು ಸಹ ಒಳ್ಳೆ ಹೆಸರು ಹಾಕಿದೆ ಗೋ ಸಂರಕ್ಷಣಾ ಸಮಿತಿ ಅಂತ ಅವರು ಫಸ್ಟ್ ಮಾಡೋ ಕೆಲಸ ಏನು ನಾ ಯಾರಾದರೂ ಲೀಗಲ್ ಆಗಿ ಎಪಿಎಂಸಿ ಇಂದ ಚೀಟಿ ತಕೊಂಡು ನಮ್ಮ ಸಕಲೇಶಪುರಣ ಹಾಸನದಿಂದ ಗಾಡಿಯಲ್ಲಿ ಕಾನೂನು ಪ್ರಕಾರ ದನ ತಂದ್ರೆ ಅವರದ್ದು ವಾಚ್ ಕಳ್ಳತನ ಮಾಡೋದು ದುಡ್ಡು ಕಳ್ಳತನ ಮಾಡೋದು ಮೊಬೈಲ್ ಕಳೆಯೋದು ಹೊಡೆಯೋದು ಬಡಿಯೋದು ಬಡಿಯೋದು ಅವರಿಗೆ ಸಂರಕ್ಷಣೆ ಈ ಕಾನೂನು ಅವರಿಗೆ ಸಂರಕ್ಷಣೆ ಕೊಟ್ಟಿದ್ದಾರೆ ಅವರಿಗೆ ಗೋ ರಕ್ಷಕರಂತ ಹೆಸರಿಟ್ಟಿದ್ದಾರೆ ಅವರು ದರಡ್ಕೊಂಡ್ರೆ ಆಕ್ಚುವಲಿ ಗೋವಿನ ಪ್ರೀತಿ ಇದ್ರೆ ಬೀದಿಯಲ್ಲಿ ಸಾವಿರಾರು ಬಿಟ್ಟಿದ್ದಾರೆ ಬೀದಿಯಲ್ಲಿ ಗೋ ಕಟುಕೊರಕೆ ಮಾಡ್ಲಿಕ್ಕೆ ಆಗಲ್ಲ ನಾವು ಸಾಕಿದ್ದಂದು ಬೀದಿಯಲ್ಲಿ ಬಿಟ್ಟು ಅವ್ರಿಗೆ ಅಟ್ಲೀಸ್ಟ್ ನೀರು ಕೊಡ್ಲಿ ಆ ಗೊಟ್ಟು ದನಗಳನ್ನು ಸಾಕ್ಲಿ ಸುಮ್ಮನೆ ಸರ್ಕಾರದಿಂದ ಸಾವಿರ ಕೊಟ್ಲ ಅನುದಾನ ಕಳ್ಳ ಗೋ ಟ್ರಸ್ಟ್ಗಳು ಅವ್ರು ಎಷ್ಟು ಎಷ್ಟು ಲೆಕ್ಕಾಚಾರ ಕೊಟ್ಟಿದ್ದಾರೆ ಸರ್ಕಾರದ ಭೂಮಿ ತಕೊಂಡಿದ್ದಾರೆ ಕಳ್ಳ ಗೋ ಟ್ರಸ್ಟ್ಗಳು ಗೋ ಸಂರಕ್ಷಣೆ ಮಾಡುವಂತ ಟ್ರಸ್ಟ್ಗಳು ಅದು ಮಾತ್ರ ಅಲ್ಲ ಸರ್ಕಾರ ಅನುದಾನ ಭೂಮಿಯಲ್ಲಿ ಕೊಡುವಾಗ ಒಳ್ಳೆ ಸಂಘ ಪರಿವಾರ ಆರ್ಎಸ್ಎಸ್ ನ ಟ್ರಸ್ಟ್ಗಳಿಗೆ ಅನುದಾನ ಕೊಟ್ಟಿದ್ದಾರೆ ಭೂಮಿ ಕೊಟ್ಟಿದ್ದಾರೆ ಮತ್ತೆ ಆರ್ಎಸ್ಎಸ್ ಪರವಾರಿಗೆ ಇರುವಂತಹ ಮಠಗಳಿಗೆ ಸಹ ಭೂಮಿ ಎಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ಗೋ ಸಾಕುವ ತಾಕತ್ತು ಮುಸ್ಲಿಂ ಸಂಸ್ಥೆಗಳ ಮಸೀದಿಯವರಿಗೆ ದರ್ಗಾದವರಿಗೆ ಕ್ರಿಶ್ಚಿಯನ್ ಚರ್ಚ್ನವರಿಗೆ ಯಾಕೆ ನೀವು ಭೂಮಿ ಕೊಡೋದಿಲ್ಲ ಅನುದಾನ ಕೊಡೋದಿಲ್ಲ ಅವರಿಗೆ ಸಪೋರ್ಟ್ ಸಹ ಯಾಕೆ ಕೊಡೋದಿಲ್ಲ ಅಲ್ಲಿ ಯಾಕೆ ತಾರತಮ್ಯ ಮಾಡುತ್ತೀರಿ ಮೋದಿ ಸರ್ಕಾರ ಗೋ ವಧೆ ಮಾಡುವಂತಹ ಫ್ಯಾಕ್ಟರಿಗಳಿಗೆ ಬೇಕಾದಂತಹ ಅತ್ಯಾಧುನಿಕ ಯಂತ್ರಗಳಿಗೆ ವಿಶೇಷ ಸ್ಪೆಷಲ್ ಸಬ್ಸಿಡಿ ಕೊಟ್ಟಿದ್ದಾರೆ ಅದರಲ್ಲಿ ಬಂದ್ರು ವಾಟ್ಸ್ಆಪ್ ಅಲ್ಲಿ ಅಫಿಷಿಯಲ್ ಗಜೆಟ್ ಅಫಿಷಿಯಲ್ ಗಜೆಟ್ ಅಲ್ಲಿ ಉಂಟು ಎಲ್ಲ ಹತ್ತೆ ನೀ ಬ್ರೇಕ್ ಅಲ್ಲಿ ಹೀಗೆ ತೆಗೆದು ಕೊಡ್ತೇನೆ ವ್ಯಕ್ತನ ಆಗಿದೆ ಎಸ್ಪಿಪಿ ಅವರೆಲ್ಲ ಗೋ 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 ಕಳ್ಳ ತಂದು ಭಾಗಿಯಾಗಿದ್ದಾರೆ ಎಲ್ಲ ಸರ್ ನೀವು ಲೋಟಿಕೋರು ದರಡೆ ಮಾಡುವವರು ನಮ್ಮ ಧನ ಸಹಾಯ ದರಡೆ ನಾವು ಕಳ್ಳತನ ಮಾಡಲ್ಲ ನಿಮ್ಮವರು ನಿಮ್ಮ ಪಕ್ಷ ಗುಜರಾತಿಗಳು ಬ್ಯಾಂಕಿಗೆ ಲೂಟಿ ಮಾಡಿ ವಿದೇಶಕ್ಕೆ ಓಡಿದ್ದು 18 ಮಂದಿ ಗುಜರಾತಿಗಳು ಲಕ್ಷಾಂತರ ರೂಪಾಯಿ ಲೂಟಿ ಮಾಡಿ ವಿದೇಶಕ್ಕೆ ಹೋಗಿ ಎಸ್ಡಿಪಿ ಅವರು ಹೋಗಿಲ್ಲ ನಿಮ್ಮ ಮಲ್ಲಿಯ ನಿಮ್ಮ ಫಂಡಿಂಗ್ ನಮ್ಮ ಇದೇ ನಮ್ಮ ಜಿಲ್ಲೆ ಮಲ್ಲಿಯ ಇವರು ದೊಡ್ಡ ದೊಡ್ಡ ಫಂಡರ್ ಭಾರತದಲ್ಲಿ ಒಟ್ಟು ಗೋಮಾಂಸ ಸೇವನೆ ಮಾಡುವಂತ ಜನಗರ ಪೈಕಿ 70% ಮುಸಲ್ಮಾನರಲ್ಲ 70% ಮುಸ್ಲಿಂ ಏತರರು ಅವ್ರು ಯಾವ ಕಾರಣಕ್ಕೆ ಕಡಿಮೆ ಬೆಲೆಗೆ ಪೌಷ್ಟಿಕಾಂಶ ಸಿಗ್ತದೆ ಅಂತ ಆ ಕಾರಣಕ್ಕೆ ತಿಂತಾರೆ ಅವ್ರ ಆಹಾರದ ಹಕ್ಕನ್ನು ಕಸಿದುಕೊಂಡಾಗೆಲ್ಲ ಇದು ಈ ಕಾನೂನು ಇದು ಪ್ಯೂರ್ಲಿ ಭಾವನೆನಲ್ಲ ಆರ್ಥಿಕ ಸಮಸ್ಯೆನಲ್ಲ ಇದು ಪ್ಯೂರ್ಲಿ ವೋಟ್ ಪೊಲಿಟಿಕ್ಸ್ ಅಂತ ಗೋ ಪೊಲಿಟಿಕ್ಸ್ ಅಂತ ನೋಡಿ ಸಿಪಾಯಿ ದಂಗೆಯಲ್ಲಿ ಸಿಪಾಯಿ ಅಂದ್ರೆ ಮುಸಲ್ಮಾನರು ಮತ್ತು ಹಿಂದೂಗಳು ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಆಗ ಬ್ರಿಟಿಷ್ ಒಂದು ತಂತ್ರ ಮಾಡಿದ್ರು ಡಿವೈಡ್ ಅಂಡ್ ರೂಲ್ ಅಂತ ಒಡೆದು ಆಳುವ ನೀತಿ ಅಂತ ಆಗ ಬಂದದ್ದು ಈ ಗೋವಲ್ಲ ಅದಕ್ಕಿಂತ ಮುಂಚೆ ಗೋವಿನ ಸಮಸ್ಯೆನೇ ವಿಷಯನೇ ಏಕೆಂದ್ರೆ 1500 ವರ್ಷಗಳಿಂದ ಮುಸಲ್ಮಾನರು ಹಿಂದೂಗಳು ಭಾರತದಲ್ಲಿ ಸೌಹಾರ್ದಯುತವಾಗಿ ಬಾಳ್ತಾ ಇದ್ದಾರೆ ಸಿಪಾಯಿ ದಂಗೆ ಬಂದ ನಂತರ ಕೇವಲ ಅಧಿಕಾರ ನಡೆಸಲಿಕ್ಕಾಗಿ ಇವರನ್ನ ಡಿವೈಡ್ ಮಾಡಬೇಕಂತ ಬ್ರಿಟಿಷ್ ತಂತ್ರ ಹೂಡಿದ್ರು ಆಗ ಈ ಗೋವಿನ ಸಮಸ್ಯೆ ಮಂದಿರ ಮಸೀದಿ ಎಲ್ಲ ಬಂದದ್ದು ಹಿಂದೂ ಮುಸ್ಲಿಂ ಅಲ್ಲ ಅದರ ನಂತರ
ಇದರಿಂದ ಆಡಳಿತ ನಡೆಸಲಿಕ್ಕೆ ಲಾಭ ಆಗ್ತ ಅಂತ ಕಾಂಗ್ರೆಸ್ ನವರು ಮತ್ತು ಬಿಜೆಪಿ ಅವರು ಲೆಕ್ಕ ಹಾಕೊಂಡು ಅದನ್ನು ಗೋಲ್ಡ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಸರ್ ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ ಇವತ್ರ ನಮಗೆ ಉದ್ಯೋಗ ಕೊಡಿ ಉದ್ಯೋಗರಿಗೆ ಕೊಡ್ತಾ ಇಲ್ಲ 15 ಲಕ್ಷ ಬರ್ತಾ ಅಂತ ಹೇಳಿದ್ರು ಅದು ಬಂದಿಲ್ಲ ಕಪ್ಪು ಹಣ ತರ್ತಾರೆ ಅಂತ ಹೇಳಿದ್ರು ಅದು ತಂದಿಲ್ಲ ನಮ್ಮ ಓಬಿಸಿ ಗಳಿಗೆ ಮತ್ತು ದಲಿತರಿಗೆ ಸಮಾನ ಅವಕಾಶ ಕೊಡಿ ಅಂತ ಹೇಳ್ತಾರೆ ಈ ರೀತಿ ನೂರಾರು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಇವತ್ತು ಉತ್ತರ ಇಲ್ಲ ಅದಕ್ಕೆ ಇಂತಹ ಎನ್ಆರ್ಸಿ लव जिहाद गो वो कार्ड हाँता जनर चर्चेल।